ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ. ಇವತ್ತು ನಾನು ನನ್ನ ತಮ್ಮನ ಜೊತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ, ನಾವಿಬ್ರು ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ನ ಮಾಡ್ತಾ ಇದ್ದೀವಿ. ಅಪರೂಪಕ್ಕೆ ಇವತ್ತೇನೋ ಫ್ರೀಯಾಗಿ ಸಿಕ್ಕಿದ್ದಾರೆ, ಕೂರಿಸ್ಕೊಂಡು ವ್ಲಾಗ್ ಮಾಡೋಣ ಅಂತ. ಜೊತೆಗೆ ಐಸ್ ಕ್ರೀಮ್ ಕೂಡ ತಿಂತಾ ಇದ್ದೀವಿ. ಸೊ ಈ ಒಂದು ವ್ಲಾಗಲ್ಲಿ ಏನಂತ ಅಂದರೆ, ನಾನು ನನ್ನ ಬಗ್ಗೆ ಒಂದಷ್ಟು ಕ್ವಶನ್ಸ್ನ ಅವನಿಗೆ ಕೇಳ್ತೀನಿ, ಅವನು ಆನ್ಸರ್ ಮಾಡಬೇಕು. ಅಂದರೆ ಅಕ್ಕನ ಬಗ್ಗೆ ತಮ್ಮ ಎಷ್ಟು ತಿಳ್ಕೊಂಡಿದ್ದಾನೆ ಅಂತ, ಹಾಗೆ ಅವನ ಬಗ್ಗೆ ಒಂದಷ್ಟು ಕ್ವಶನ್ಸ್ನ ಕೇಳ್ತಾನೆ, ಅದಕ್ಕೆ ನಾನು ಆನ್ಸರ್ ಮಾಡಬೇಕು, ಅದು ಸರಿನಾ ತಪ್ಪಾ ಅಂತ ಅಂದ್ಬಿಟ್ಟು ಇಬ್ಬರು ಹೇಳ್ತೀವಿ. ಸೊ ನೋಡೋಣ, ಒಂದಷ್ಟು ಕ್ವಶನ್ಸ್ ಅವನು ಲಿಸ್ಟ್ ಮಾಡಿಟ್ಕೊಂಡಿದ್ದಾನೆ, ನಾನು ಲಿಸ್ಟ್ ಮಾಡಿಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಆನ್ಸರ್ ಮಾಡ್ತಾನಾ ಅಥವಾ ಏನು ಕತೆ, ನನ್ನ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡಿದ್ದಾನೆ ಅಂತ ನಂಗೆ ಕ್ಯೂರಿಯಾಸಿಟಿ. ಅದಕ್ಕೆ ಈ ಥರ ಒಂದು ವ್ಲಾಗ್ ಮಾಡೋಣ ಅಂತ ಅಂದೆ. ಅದು ಅಪರೂಪಕ್ಕೆ ಓಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಏನಂತ ಇದ್ರು ಗೊತ್ತಾ, ನಿಮ್ಮ ಬ್ರದರ್ ಜೊತೆ ಇದು ಏನದು ಸೇಯಿಂಗ್ ಎಷ್ಟು ಮೈ ಬ್ರದರ್ ಸೇಯಿಂಗ್ ಎಷ್ಟು ಮೈ ಸಿಸ್ಟರ್ ಅಂತ ಅಂದ್ಬಿಟ್ಟು ಆ ಥರ ವ್ಲಾಗ್ ಮಾಡಿ ಅಂತ ಅಂತಿದ್ರು. ಸೊ ಅದನ್ನು ಮಾಡ್ತೀವಿ ಆಯಿತಾ, ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಆ ವ್ಲಾಗ್ ಮಾಡ್ತೀವಿ. ಈಗ ನಾವು ಒಂದಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ ನಮ್ಮ ಬಗ್ಗೆ ಎಷ್ಟೆಷ್ಟು ತಿಳ್ಕೊಂಡಿದ್ದಾರೆ ನಮ್ಮ ಸಿಬ್ಲಿಂಗ್ಸ್. ನಮ್ಮ ಅಕ್ಕನೂ ಇರಬೇಕಿತ್ತು, ಚೆನ್ನಾಗಿರ್ತಾಯಿತ್ತು, ಅವಳು ಇದ್ದಿದ್ರೆ ಅವಳಿಗೆ ಒಂದಷ್ಟು ಕ್ವಶನ್ಸ್ ಕೇಳ್ಬೋದಿತ್ತು, ಇಲ್ಲ ನಮ್ಮಿಬ್ರ ಬಗ್ಗೆ ಇವನೆಷ್ಟು ತಿಳ್ಕೊಂಡವನೆ ಅಂತ ಕೇಳ್ಬಿಟ್ಟು ಹಾಕೊಂಡು ಇರ್ಬೋದಿತ್ತು. ಬಟ್ ಈಗ ಅವಳು ಇಲ್ವಲ್ಲ, ಸೊ ನಾವಿಬ್ಬರೇ ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಐಸ್ ಕ್ರೀಮ್ ಇನ್ ಲಾಸ್ಟ್ ಇನ್ನೊಂದು ಎರಡು ಸ್ಪೂನ್ ಇದೆ, ತಿಂದು ಫಿನಿಶ್ ಮಾಡಿಬಿಡ್ತೀನಿ. ನೀನು ಮುಗಿಸಿಬಿಟ್ಟು, ಯಾರಿಗೆ ಹೈಯೆಸ್ಟ್ ಪಾಯಿಂಟ್ಸ್ ಬರುತ್ತೋ ಅವರು ಅವ್ರು ಕೇಳಿದ್ದನ್ನ ಇನ್ನೊಬ್ರು ಕೊಡಿಸ್ಬೇಕು. ಏನು ಐಸ್ ಕ್ರೀಮ್ ಕೊಟ್ಬಿಟ್ಟು ಮಾತಾಡು ಅಂದ್ರೆ ಏನು ಮಾತಾಡೋದು, ಸ್ಟಕ್ ಆಗ್ಬಿಡುತ್ತೆ ಅಂತ. ಚಾಲೆಂಜ್ ಅಕ್ಸೆಪ್ಟೆಡಾ? ಇದು ನಾನೇನಾದ್ರೆ ನಾನು ಕೇಳಿದ್ದು ನೀನು ಕೊಡಿಸ್ಬೇಕು ಅಂದ್ರೆ ಎಷ್ಟು ಜಾಸ್ತಿ ಕ್ವಶನ್ಸ್ ಆನ್ಸರ್ ಮಾಡ್ತಾರೆ ಅಂತ. ಯಾರು ಜಾಸ್ತಿ ಕ್ವಶನ್ಸ್ ಆನ್ಸರ್ ಮಾಡ್ತಾರೆ ಅವ್ರಿಗೆ ಆನ್ಸರ್ ತಾನೆ. ಹಾ ಕರೆಕ್ಟ್ ಆನ್ಸರ್, ಬರೀ ಆನ್ಸರ್ ಅಲ್ಲ. ಓಕೆ ಫಸ್ಟ್ ನೀನು ಕೇಳ್ತೀಯ, ನಾನು ಕೇಳಲ್ಲ. ಯಾರು ಕೇಳ್ತೀನಿ ಕೇಳ, ಜೋರಾಗಿ ಕೇಳಬೇಕು. ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕಾದ್ರೆ ಡ್ಯಾಡಿ ಬಂದು ನನ್ನ ವಿಷಯಕ್ಕೆ ಸ್ಕೂಲಲ್ಲಿ ತುಂಬಾ ಕ್ಲಾಸ್ ತಗೊಂಡಿದ್ರು. ಏನ್ ವಿಷಯಕ್ಕೆ? ಅಯ್ಯೋ ಅದು ನಾನು ಮರೆಯಕ್ಕಾಗತ್ತಾ? ಆ ಇನ್ಸಿಡೆಂಟ್ ಹೇಳ್ತೀನಿ ಫ್ರೆಂಡ್ಸ್. ಇವು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಮ್ಮ ಡ್ಯಾಡಿ ಸ್ಕೂಲಿಗೆ ಬಂದ್ಬಿಟ್ಟು ಫುಲ್ಲು ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ಚೆನ್ನಾಗಿ ಇವನಿಗೆ ಬೈದು ಎಲ್ಲ ಹೋಗಿದ್ರು. ಅದು ಯಾವ ವಿಷಯವಾಗಿ ಅಂದರೆ, ಇವನಿಗೊಂದು ಕೆಟ್ಟ ಅಭ್ಯಾಸ ಏನು ಅಂತಂದರೆ ಸೋಂಬೇರಿ, ನೋಟ್ಸ್ ಬರೆಯೋದಕ್ಕೆ ಸೋಂಬೇರಿ. ಸೊ ಅವನದನ್ನು ಕ್ಲಾಸ್ ನೋಟ್ಸ್ನೆಲ್ಲ ಅವನ ಫ್ರೆಂಡ್ಸು ಅದರಲ್ಲೂ ಹುಡುಗಿರು ಅವರು ಇವನಿಗೆ ನೋಟ್ಸ್ ಬರ್ಕೊಡ್ತಾ ಇದ್ರು ನೋಡಿ ಎಂತ ಇದು. ಸೊ ಅವ್ರ ಹತ್ರ ನೋಟ್ಸ್ ಬರ್ಸ್ಕೊತಾ ಇದ್ದ, ಇವನಂತೂ ಬರಿತಾ ಇರಲಿಲ್ಲ. ಆ ವಿಷಯವಾಗಿ ಬಂದ್ಬಿಟ್ಟು ಇವನು ಕ್ಲಾಸಲ್ಲಿ ನೋಟ್ಸ್ ಬರೆಯಲ್ಲ, ಬರ್ಸ್ಕೊಂಡು ಬರ್ತಾನೆ ಅಂತಂದ್ಬಿಟ್ಟು ನಾನು ಹಾಕೊಟ್ಬಿಟ್ಟಿದ್ದೆ. ರೆಡಿ, ಇವ್ನು ನೋಟ್ಸ್ ಬರೆಯಲ್ಲ ರೆಡಿ, ಇವನಿಗೆಲ್ಲ ಹುಡುಗಿರು ನೋಟ್ಸ್ ಬರ್ಕೊಡೋದು ಅಂತ ಅಂದ್ಬಿಟ್ಟು ಹಾಕೊಟ್ಬಿಟ್ಟಿದ್ದೆ. ಬಂದ್ಬಿಟ್ಟು ಚೆನ್ನಾಗಿ ಕ್ಲಾಸ್ ತಗೊಂಡಿದ್ರು. ಸೊ ನನಗೆ 1 ಪಾಯಿಂಟ್ ಅನ್ಕೊಂಡಿದ್ದೆ. ನವೀನ್ ಕಾಲ್ ಮಾಡ್ತಾರೆ, 1 ನಿಮಿಷ. ನೆನ್ಪಿಟ್ಕೊಂಡಿದ್ದೀನಿ ನಾನು, ನಾನೇ ಹಾಕೊಟ್ಟಿರೋದಿಲ್ವಾ, ನನಗೆ ನೆನ್ಪಿರಲ್ವಾ? ಈಗ ನಾನು ಕೇಳ್ತೀನಿ ನನ್ನ ಬಗ್ಗೆ ಏನ್ರಿ, ನೀನು ಏನು ಹೇಳ್ಬೇಡ. ನನಗೂ ನವೀನ್ಗೂ ಇರೋ ಏಜ್ ಗ್ಯಾಪ್ ಎಷ್ಟು ಹೇಳು? ಐ ಥಿಂಕ್ 4 to 5. ನಿನ್ ಮುಖ ತಪ್ಪು. 5 ಇಯರ್ಸ್ ಅಲ್ಲ, 6 ತಪ್ಪು. ಒಟ್ಟಿನಲ್ಲಿ 4 to 5 ಇಯರ್ಸ್ ಅಂದಾಯ್ತು, ತಪ್ಪು ಆಯ್ತಾ ನಿನಗೆ? 0. ಓಕೆ. ಸೊ ಆ್ಯಕ್ಚುಲಾಗಿ ನನಗೂ ನವೀನ್ಗೂ ಇರೋವಂಥ ಏಜ್ ಗ್ಯಾಪು 6 ಇಯರ್ಸ್. ನೋಡಿ ಮದುವೆ ಮಾಡಿಕೊಟ್ಟು ಎಷ್ಟು ವರ್ಷ ಆಯಿತು, 5.5 ವರ್ಷ ಆಯಿತು. ನನಗೂ ಅವ್ರಿಗೂ ಇರೋ ಏಜ್ ಗ್ಯಾಪು 5.5 ವರ್ಷ ಆಗಿದೆ. ಸೊ 6 ಇಯರ್ಸು, ಅವ್ನು 5 ಇಯರ್ಸ್ ಅಂದ. ಈ ಪಾಯಿಂಟ್ ನಿನಗಿಲ್ಲ. ನೆಕ್ಸ್ಟ್ ಕೇಳು. ನನ್ನ ಫಸ್ಟ್ ಬೈಕ್ ಯಾವ ಇಯರ್ ಅಲ್ಲಿ ತಗೊಂಡಿದ್ದು? ಅಯ್ಯೋ, ಇನ್ನೂ ಏನಾದರೂ ಯಾವುದೋ ಡ್ರೆಸ್ ಬಗ್ಗೆ ಇನ್ನೊಂದು ಕೇಳಿದ್ರೆ ನಮಗೆ ಹೆಣ್ಮಕ್ಳಿಗೆ ನೆನಪಿದ್ಬಿಡುತ್ತೆ. ಬೈಕ್ ತಟ್ಟ ಅಂತ ಹೇಳಬೇಕು, ಆದರೆ ನಾನು ಸ್ವಲ್ಪ ಯೋಚನೆ ಮಾಡಿದ್ರೆ ಕರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಯೋಚನೆ ಮಾಡಂಗಿಲ್ಲಮ್ಮ, ನಾನು ಲೆಕ್ಕ ಹಾಕೊಂಡು ಎಲ್ಲ ಯೋಚನೆ ಮಾಡಿದ್ರೆ ನಾವು ಹೇಳ್ತಿದ್ವಿ. ನಂಗೆ ನೆನಪಿಲ್ಲ ಯಾವ ಇಯರ್. 2016. ಒಂದು ವರ್ಷದ ಹಿಂದೆ ಅಷ್ಟೇನ ತಗೊಂಡಿದ್ದು. ಓಕೆ, ನಂಗೆ ನಿಜ ನೆನಪಿರ್ಲಿಲ್ಲ. ಅದು ಬೈಕು ಕಾರು ಅದೆಲ್ಲ ನಮಗೆ ಕ್ರೇಜ್ ಇರಲ್ಲ ಅಲ್ವಾ, ಹಾಗಾಗಿ ಅದೆಲ್ಲ ನೆನ್ಪಿಟ್ಕೊಳಕ್ ಹೋಗಲ್ಲ. ಒನ್ ಈಚ್. ಈಗ
ನನಗೆ ಪಾಯಿಂಟ್ಸ್ ಇಲ್ಲ ಅಷ್ಟೇ. ನಿನಗೆ ಯಾಕೆ ಪಾಯಿಂಟ್ಸ್? ಹಂಗಂದ್ರೆ ನೀನು ಲಾಸ್ಟ್ ಟೈಮ್ ಆನ್ಸರ್ ಮಾಡಲಿಲ್ಲ ಅಂದ್ರೆ ನನಗೊಂದು ಪಾಯಿಂಟ್ ಬರಬೇಕಿತ್ತು. ಪಾಯಿಂಟ್ಸ್ ಇಲ್ಲ ಅಷ್ಟೇ, ಪಾಯಿಂಟ್ಸ್ ಯಾರಿಗೂ ಇರಲ್ಲ ಆಯ್ತಾ. ಈಗ ನನಗೆ ಒನ್ ಇದೆ, ನಿನಗೆ ಝೀರೋ ಇದೆ. ಹಿಂಗೇನೋ ನೀನೇನಾದ್ರು ಕರೆಕ್ಟಾಗಿ ಆನ್ಸರ್ ಮಾಡಿದ್ರಷ್ಟು ನಿನಗೆ ಪಾಯಿಂಟ್ ಎಡ್ ಆಗುತ್ತೆ. 1-0 ಫ್ರೆಂಡ್ಸ್, ಯಮರ್ಸ್ಬಿಡ್ತಾನೆ ಸ್ವಲ್ಪ ಹಂಗೆ ಕರೆಕ್ಟಾಗಿ ನೋಡ್ಕೋತಾರೆ. ಇದೊಂದು ಇನ್ಸಿಡೆಂಟ್ ಹೇಳ್ತೀನಿ, ನಿನಗೆ ನೆನಪಿದೆಯಾ ಅಂತ. ಸೊ ನನ್ನ ಬರ್ತ್ ಟೈಮಿಂಗ್ಸ್ ಏನು ತಿಳ್ಕೊಂಡಿರ್ಬಿಡ್ತಾನೆ ಇವನು, ನಮ್ಮಕ್ಕ ಯಾವಾಗ ಹುಟ್ಟಿದ್ದು ಅಂತ ಅಂದ್ಬಿಟ್ಟು. ಕಷ್ಟ, ಗಂಡ ಮಕ್ಕಳಿಗೆ ಟೈಮಿಂಗ್ಸು ಡೇಟು ಇವನ್ನೆಲ್ಲ ಕೇಳಕ್ ಹೋಗ್ಬಾರ್ದು. ಗೊತ್ತಿಲ್ಲ ನೋಡಿ, ಎಷ್ಟು ಈಸಿಯಾಗಿ ಗಿವಪ್ ಮಾಡಿಬಿಡ್ತಾನೆ. ನನ್ನ ಬರ್ತ್ ಟೈಮಿಂಗ್ಸ್ ಇವನು ಗೊತ್ತಿಲ್ಲ. ಅದೇ ಇವನ್ದು ಬಗ್ಗೆ, ಇವನ್ ಬಗ್ಗೆ ಏನಾದ್ರು ಇವನ್ ಬರ್ತ್ ಟೈಮಿಂಗ್ಸ್, ರಾಶಿ ನಕ್ಷತ್ರ ಎಲ್ಲ ಕೇಳ್ಬಿಡಿ, ಎಲ್ಲ ತಲೆಯಲ್ಲಿ ಹಂಗೆ ಸ್ಟೋರ್ ಆಗ್ಬಿಟ್ಟಿರುತ್ತೆ ನನಗೆ. ಈಗ ಬೇರೆ ಹುಡುಗಿ ಹುಡುಕ್ಬೇಕು ಅಂತ ಅನ್ಕೊಂಡು ಯಾರು ಏನ್ ಕೇಳಿದ್ರು ಥಟ್ ಅಂತ ಹೇಳ್ಬಿಡ್ತೀನಿ ನಾನು. ಅಲ್ಲ, ನಂದು ಹುಡುಕ್ತಾ ಇದೆಯಾ ಅದಕ್ಕೆ ಗೊತ್ತಿದೆ, ನಾನು ಹುಡ್ಕಕ್ ಬಿಡ್ಲೇ ಇಲ್ಲ. ಸೊ ನೀವು ಪ್ರಾಬ್ಲಮೇ ಕೊಟ್ಟಿಲ್ಲ ನಾನು. ಇನ್ನೊಂದೇನಂದ್ರೆ ಹೋಗ್ಬಿಟ್ಟು ಶಾಸ್ತ್ರ ಕೇಳೋಕ್ಕೂ ಹೋಗಿಲ್ಲ. ಆದ್ರೂ ತಿಳ್ಕೊಬೇಕು ತಾನೆ ನಮ್ಮ ಅಕ್ಕ ಯಾವ ಟೈಮಲ್ಲಿ ಹುಟ್ಟವಳೆ. ಈಗ ಏನು ತಿಳ್ಕೊಂಡ್ರದವಳು? ಏನೋ ನನಗೆ ಏನೋ ಅಲೋ, ಏನಿಲ್ಲ, ಹುಡುಗಿ ಹುಡ್ಕಕ್ಕೆ ಅಂತ ಏನಲ್ಲ, ಮುಂಚೆಯಿಂದನು ನಮಗ್ ಗೊತ್ತು ಅವನು ಅವನು ಯಾವಾಗ ಹುಟ್ಟಿರೋದು, ಎಷ್ಟೊತ್ತಿಗೆ ಹುಟ್ಟಿರೋದು, ಅದೆಲ್ಲ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಬಟ್ ಗಂಡ್ ಮಕ್ಳು ಹಂಗಲ್ಲ. ಅಲ್ಲ ಗೊತ್ತು, ನೀನು ಹೇಳಿಲ್ಲ. ಅಲ್ಲ, ಜನಕ್ಕೆ ಗೊತ್ತು ಗಂಡ್ ಮಕ್ಳಿಗೆ ಡೇಟ್ ಬಗ್ಗೆ ಟೈಮ್ ಬಗ್ಗೆ ಎಲ್ಲ ನೆನ್ಪಿದಲ್ಲ ಅವರು. ಅದು ಆ ತರ ನೆನ್ಪಿಟ್ಕೊಂಡಿದ್ರೆ ಅವ್ರು ನಮ್ಗೆ ಸ್ಪೆಷಲ್ ವ್ಯಕ್ತಿ ಅಂತ. ಹ್ಞೂ, ನೆಕ್ಸ್ಟ್ ಮದ್ವೆ ಆದ್ಮೇಲೂ ಹಿಂಗೆ ನೆನ್ಪಿಟ್ಕೊಂಡಿರಲ್ವ ನೋಡ್ತೀನಿ. ಈಗ ನೀನು ಆನ್ಸರ್ ಮಾಡಿಲ್ಲ ಅಲ್ವಾ? ಸೊ ಸೊ ಏನೂ ಇಲ್ಲ, ಏನೂ ಇಲ್ಲ. ನನಗೆ ಒಂದು, ನಿನಗೆ ಝೀರೋನೇ. ಹಾಂ, ಈಗ ನೀನು ಕೇಳು. ಇದು ಚೂರು ಪೆನ್ ಕೊಡು, ಯಾವ್ದು ಕೇಳಿದ್ದೀನಿ ಅಂತ ಮಾರ್ಕ್ ಮಾಡ್ಕೋತೀನಿ, ಬೇಗ ಕೇಳು. ಮೂವಿ ಅಂದರೆ ತುಂಬ ಇಷ್ಟನಾ, ಇಲ್ಲ ಟ್ರಾವೆಲ್ ಮಾಡೋದಂದ್ರೆ ತುಂಬ ಇಷ್ಟನಾ? ನನಗೆ ಗೊತ್ತಿರಂಗೆ ಎರಡೂ ಇಷ್ಟ ನಿನಗೆ. ಮೂವಿ ಅಂದ್ರೂ ಇಷ್ಟಪಟ್ಟು ಹೋಗ್ತಾನೆ, ಸುಮ್ ಬಿಟ್ಬಿಟ್ಟು ಬಿಟ್ಬಿಟ್ಟು ಒಯ್ತಾರದೆ, ಈಗಲೂ ಒಯ್ತೀನಿ ಅಂತ ನಿಂತಿದೆ, ಏ ಕುದೋ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡೆ ನಾನು. ಇನ್ನು ಹೊರಗಡೆ ಟ್ರಿಪ್ ಮಾಡೋದು ಅಂದ್ರೂ ಸಖತ್ ಎಂಜಾಯ್ ಮಾಡ್ತೀಯ. ಸೊ ಎರಡೂ ಇಷ್ಟ, ಅದರಲ್ಲಿ ತುಂಬ ಅಂದರೆ ಮೂವಿನೇ ಅನಿಸುತ್ತೆ. ಯಾಕಂದರೆ ಅವ್ನು ತುಂಬ ಬಿಸಿ ಇರ್ತಾನೆ, ಬೆಳಿಗ್ಗೆ ಡ್ಯೂಟಿಗೆ ಹೋದರೆ ಬರೋದೇ ಸಂಜೆ, ಹಿಂಗೆ ಸಿಗೋ ಸಂಡೆ ಒಂದಿನದಲ್ಲೆಲ್ಲ ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡೋ ಅಷ್ಟು ಇರೋಲ್ಲ. ಸೊ ಸಿಗೋ ಗ್ಯಾಪಲ್ಲಿ ಮೂವಿಗೆ ಹೋಗ್ಬಿಡ್ಬೇಕು, ಮೂವಿ ನೋಡ್ಕೊಂಬರ್ಬೇಕು ಅಂತ. ಪಾಯಿಂಟ್ ಸತ್ಯ, ಆ್ಯಕ್ಚುಲಿ ನನಗೆ ಎರಡೂ ಇಷ್ಟನೇ, ಬಟ್ ಜಾಸ್ತಿ ಮೂವಿನೇ, ಯಾಕಂದರೆ ನಂಗೆ ಟೈಮ್ ಕಡಿಮೆ ಇರೋದ್ರಿಂದ ನಾನು ಹೇಳ್ದಂಗೆ. ಪಾಯಿಂಟ್ ಟು ಟೂ ಟೂ ನನಗೆ ನಿಮಗೆ ಸೀರೋ, ನನಗೆ ಗೊತ್ತಿಲ್ವಾ ನನ್ನ ತಮ್ಮ ಏನು ಅಂತ. ನಿನಗೆ ಯಾವ ಕ್ವಶನ್ ಹೇಳ್ದೆ ಅನ್ನೋದು ನನಗೆ ಮರ್ತೋಗ್ಬಿಡ್ತು ಕಣೋ. ಇದೊಂದು ಕ್ವಶನ್ನು, ನಿನಗೆ ಈ ಥರದ್ದು ಕೇಳಿದ್ರೆ ನಿನ್ಗೆ ಗೊತ್ತೇ ಇರೋದಿಲ್ಲ ಆನ್ಸರು ಅಂತ್ಯ. ಅಲ್ಲ, ನನಗೆ ಏನೇನು ಗೊತ್ತಿಲ್ಲ ಅಂತ ಕ್ಲೀನಾಗಿ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ಯಲ್ಲ ಹೇಳು. ಅದು ಬುದ್ಧಿವಂತಿಕೆ, ಅದನ್ನು ಸ್ಟ್ರ್ಯಾಟಜಿ ಏನದು. ಇದನ್ನು ಕೇಳ್ತೀನಿ ಬಿಡು. ಅಥರ್ವ ಯಾರ ಹತ್ರ ಜಾಸ್ತಿ ಹೊಡೆಸ್ಕೊತಾನೆ, ನನ್ನ ಕೈಲ ನವೀನ್ ಕೈಲ? ಆಬ್ವಿಯಸ್ಲಿ ನಮ್ಮ ಭಾವನ ಕೈಲ. ಎಲ್ರಿಗೂ ಗೊತ್ತು ಅದು. ಒಂದ್ ಸ್ವಲ್ಪ ಸಿಟ್ಟು ಬಂದ್ಬಿಟ್ರೆ ಅವ್ನ್ ತರ್ಲೆ ಮಾಡೋದು ಅವ್ನ್ ನಿಲ್ಸಲ್ಲ. ಇವ್ರು ಹೋಗೋದೇ ಇಲ್ಲ, ಕಿರ್ಚದ್ ನಾನು ಕಿರ್ಚಿ ನಮ್ ಭಾವನ್ಗೆ ಆಗ್ಲಿ ನಮ್ಮ ಇಬ್ರಿಗೂ ನಮ್ ಬಾಯಲ್ಲೇ ಎದುರಿಸ್ಬಿಡ್ತೀನಿ, ಎದುರ್ಕೊಬಿಡ್ತಾರೆ. ಒಡಿಸ್ಕೊಳ್ಳೋದು ಅಂತ ಬಂದ್ರೆ ಒಡಿ ಕೈ ಎತ್ಕೊಂಡು ಹೋಗೋದು ಅಂದ್ರೆ ನವೀನ್ ಅವ್ರು ಫಸ್ಟ್ ಕೈ ಎತ್ಬಿಡ್ತಾರೆ. ಸೊ ಹಾಗಾಗಿ ಒಡಿಸ್ಕೊಳ್ಳೋದು ಅಂತ ಬಂದ್ರೆ ನಾವೇನು ಅಂದರೆ ನವೀನ್ ಅವ್ರ ಹತ್ರ ಆ ಥರವ ಓಡಿಸ್ಕೊತಾನೆ. ಸೊ ಇದು ಈಸಿಯಾಗಿ ಕೇಳ್ಬಿಟ್ಟೆ ಅನಿಸುತ್ತೆ. ಸೊ ನನಗೆ 2 points, ನಿನಗೆ 1 point. ನಾನು 10th ಒಂದು ಇನ್ಸಿಡೆಂಟ್ ನಡೆಯುತ್ತೆ, ನಾನು ಹೇಳಿದ್ದೀನಿ ನಿನಗೆ, ನೆನಪಿದೆಯೋ ಗೊತ್ತಿಲ್ಲ. ನನ್ನ ಬರ್ತ್ಡೇ ಇನ್ಸಿಡೆಂಟ್ ಏನೋ ಆಯಿತು ಅಂತ. ಆ ಇನ್ಸಿಡೆಂಟ್ ಆದಾಗ ನನ್ನ ಜೊತೆ ಇದ್ದಿದ್ದ ನನ್ನ ಫ್ರೆಂಡ್ ಯಾರು? ಬರ್ತ್ಡೇ ಇನ್ಸಿಡೆಂಟ್ ಅಂದ್ರೆ ಏನಾಗಿತ್ತು ಆ ಇನ್ಸಿಡೆಂಟ್ ಅಲ್ಲಿ ಹೇಳ್ಬಿಟ್ರೆ ನಿಮಗೆ ನೆನಪಿಸ್ದಂಗೆ ಆಗ್ಬಿಡುತ್ತೆ. 10th ಬರ್ತ್ಡೇ ಇನ್ಸಿಡೆಂಟ್, ಬರ್ತ್ಡೇ 10th.
ಅಪ್ಪ ಕೆಲವೊಂದು ಮರ್ತೋಗ್ಬಿಟ್ಟಿರುತ್ತೆ, ಅದರಲ್ಲೂ ಏನಂತ ಗೊತ್ತಾ, ತಾಯಿ ಆದ್ಮೇಲೆ ಎಷ್ಟೊಂದು ಮೆಮೊರಿ ಲಾಸ್ ಆಗ್ಬಿಟ್ಟಿರುತ್ತೆ ಅಂತೆ. ಈಗ ಎರಡನೇದು ಬೇರೆ ಆಯ್ತಾ ಇದ್ದೀನಿ. ಎಸ್, ನೆನಪಾಯ್ತು ನನಗೆ, ನಂಗೆ ನೆನಪಿದೆ. ಬರ್ಡೇ ಅಂದ ತಕ್ಷಣ ನಿನ್ನ ಬರ್ಡೇಲಿ ನೀನು ಚಾಕ್ಲೇಟ್ಸ್ ತೊಗೊಂಡೋಗಿರ್ತೀಯ ಸ್ಕೂಲಲ್ಲಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಆವಾಗ ನಿನಗೆ ಚಾಕ್ಲೇಟ್ ಏನೋ ಶಾರ್ಟೇಜ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಒಬ್ಬ ಫ್ರೆಂಡ್ ಬಂದು ನಿಮಗೆ ಚಾಕ್ಲೇಟ್ಸ್ನ ತಂದುಕೊಟ್ಟಿರ್ತಾನೆ, ಮನ್ಸೂರ್. ಎಸ್, ನಾನು ನೆನಪಲ್ಲಿ ಇಟ್ಕೊಂಡಿರ್ತೀನಿ. ನನಗೆ 3 points, ನಿಮಗೆ 1 point. ನಾವಿಬ್ಬರು ಟ್ಯೂಷನ್ಗೆ ಹೋಗ್ತಾ ಇದ್ವಿ, ಆಯಿತಾ. ಟ್ಯೂಷನ್ಗೆ ಹೋಗ್ಬೇಕಾದ್ರೆ ನಮ್ಮ ಡ್ಯಾಡಿದೊಂದು ಅಟ್ಲಾಸ್ ಸೈಕಲ್ ಇತ್ತು. ಆ ಸೈಕಲಲ್ಲಿ ಇವನು ನನ್ನನ್ನು ಕೂರಿಸ್ಕೊಂಡು ಅವನ ಸೈಕಲ್ ಹೊಡ್ಕೊಂಡು ನನ್ನನ್ನು ಟ್ಯೂಷನ್ ಕರ್ಕೊಂಡು ಹೋಗ್ತಾ ಇದ್ದ. ಅದು ಯಾವ ವರ್ಷ ತಟ್ ಅಂತ ಹೇಳ್ಬೇಕು ಇಯರ್ನ, ಯೋಚನೆ ಮಾಡ್ತಾ ಇದ್ಯಾ? ಇಲ್ಲ, 2011. ಕರೆಕ್ಟ್ ಅಂದ್ರೆ ನಾನ್ 10th, ನೀನ್ 9th. ಸೋ ನನಗೆ ಸಡನ್ ಆಗಿ ನೆನಪಾಗಿದ್ದು ನಾನು 9th, ನಾನು 10th ಪಾಸ್ ಔಟ್ ಆಗಿ 12 ಅಲ್ಲಿ. ಸೋ 11 ಅಲ್ಲಿ ನಿಮಗೆ ಏನೋ ಗೊತ್ತಾ, ನನಗೆ ಇಯರ್ ನೆನಪಿರಲಿಲ್ಲ. ಬಟ್ ಅಲ್ಲಿ 10th ಅನ್ನೋದು, ನೀನ್ 9th ಅನ್ನೋದು. ನಂಗೆ ಇವಾಗ್ಲೂ ಅದೊಂಥರ ಎಮೋಷನಲ್ ಮೂಮೆಂಟ್ ಅಂತ ಅನ್ಸುತ್ತೆ. ಹೆಂಗೆ ಅಂದ್ರೆ ನಮ್ ಡ್ಯಾಡಿ ಹತ್ರ ಗಾಡಿನೂ ಇರ್ಲಿಲ್ಲ ಅನ್ಸುತ್ತೆ, ಸೈಕಲ್ ಬಿಟ್ಬಿಟ್ಟು ಹೋಗಿದ್ದೀನ. ನಾವು ಟ್ಯೂಷನ್ ಸೈಕಲ್ ತಗೊಂಡೋಗ್ತಾ ಇದ್ವಿ, ಅದು ಅಟ್ಲಾ ಸೈಕಲ್. ಆ ಸೈಕಲ್ ಅಲ್ಲಿ ಇವನ್ ಕುತ್ಕೊಂಡು ನನ್ನ ಕೂರಿಸ್ಕೊಂಡು ಟ್ಯೂಷನ್ ಕರ್ಕೊಂಡು ಹೋಗ್ತಾ ಇದ್ದ. ಅದು ಏನೋ ಅವ್ನ 9th, ನನ್ 10th, 10th ಸ್ಟ್ಯಾಂಡರ್ಡ್ ಹುಡುಗಿ. ಅದೊಂಥರ ಎಮೋಷನಲ್ ಆಗುತ್ತೆ ಅದನ್ನ, ಆ ಮೂಮೆಂಟ್ ನೆನ್ಸ್ಕೊಂಡ್ರೆ. ಸೊ ಇವನ್ಗೀಗ 3-1 ಇದ್ದಿದ್ದು 3-2 ಆಯಿತು, ಕೇಳು. ತಿರ್ಗಾ ಸ್ಕೂಲ್ ಟೈಮ್ ನೆನಪಾಗ್ತಿದೆ ನನಗೆ, ಅಂದರೆ ನಮಗೆ ಮೆಮೊರೀಸ್ ಅಂತ ಇರೋದು ಜಾಸ್ತಿ. ಅದೇ, ನಾನು 5th-6th ಇವ್ರ ಸ್ಕೂಲ್ಗೆ ಹೋಗ್ತೀನಿ. ನಾನು 5th ತನಕ ಬೇರೆ ಸ್ಕೂಲಲ್ಲಿ ಓದಿದ್ದು, 6th ನಾನು ನಿಮ್ಮ ಸ್ಕೂಲಲ್ಲಿ ಬರ್ತೀನಿ. ನಿಮ್ಮ ಸ್ಕೂಲಿಗೆ ಬಂದಾಗ ನನ್ನ ಹತ್ರ ಆ್ಯಕ್ಚುಲಿ 2 ಜೊತೆನೇ ಬಟ್ಟೆ ಇರುತ್ತೆ, ಸ್ಕೂಲ್ಗೆ ಹಾಕೊಂಡು ಹೋಗುವಂಥ ಬಟ್ಟೆ 2 ಜೊತೆ ಇರುತ್ತೆ. ಅದು ಯಾವ ಕಲರ್ ಅದನ್ನೇ ಹಾಕೊಂಡು ಹೋಗ್ತಿರ್ತೀನಿ. ನನಗಿದು ನೆನಪಿದೆ ಗುರು. ಹೆಂಗೆ ಅಂದರೆ ನನ್ಗೆ ಇವಾಗಲೂ ಅದು ಫೀಲ್ ಆಗುತ್ತೆ. ಅದು ಯಾವ ಥರ ಅಂದರೆ, ಇವನು ಗೀತಾ ಕಾನ್ವೆಂಟಲ್ಲಿ ಓದ್ತಾ ಇದ್ದಿದ್ದು, ಅದಾದಮೇಲೆ ನಮ್ಮ ಸ್ಕೂಲ್ಗೆ, ಜ್ಯೋತಿ ಕಾನ್ವೆಂಟಿಗೆ ನಮ್ಮ ಸ್ಕೂಲ್ಗೆ 5th standard ಜಾಯಿನ್ ಮಾಡ್ತಾರೆ. ಸೊ ಆಗ ಇನ್ನೂ ಯೂನಿಫಾರ್ಮ್ ಕೊಟ್ಟಿರಲ್ಲ, ಅಂದರೆ ಎಲ್ಲಾದರೂ ಹೋಗೋ ಬರೋದಕ್ಕೆ ಅಂತ ಅಂದ್ಬಿಟ್ಟು ಇದ್ದಿದ್ದು ಬಟ್ಟೆ. ಆಗೆಲ್ಲ ನಮಗೆ ಜಾಸ್ತಿ ಬಟ್ಟೆ ಕೊಡಿಸ್ತಾ ಇರಲಿಲ್ಲ. ಯಾವುದೋ ಹಬ್ಬ, ಹೆಣ್ಮಕ್ಳಿಗೆ ಸ್ವಲ್ಪ ಹಬ್ಬ ಅದು ಇದು ಅಂತ ಬಟ್ಟೆ ಕೊಡಿಸ್ಬಿಡ್ತಾ ಇದ್ರೇನೋ. ಇವನಿಗಂತೂ ಕಡಿಮೆನೆ. ಸೊ ಹಾಗಾಗಿ ಅವನ ಹತ್ರ ಇದ್ದಿದ್ದು 2 ಜೊತೆ ಬಟ್ಟೆ, ಅದನ್ನೇ ಆಲ್ಟರ್ನೇಟ್ ಇವತ್ತು ಇದು ಹಾಕಿದ್ರೆ ನಾಳೆ ಅದಾಗ್ತಾ ಇದೆ. ನನಗೆ ಅದು ಇನ್ನೂ ನೆನಪಿದೆ, ಆಯಿತಾ. ಒಂದು ಮರೂನ್ ಕಲರು, ಇನ್ನೊಂದು ಕ್ರೀಮ್ ಕಲರು, 2 t-shirts ಮತ್ತೆ ಪ್ಯಾಂಟು. ನನಗೆ ಅವನು ಇನ್ನೂ ನೆನಪಾಗ್ತಾನೆ, ಅವನು ಯಾವ ಥರ ಇದ್ದ ಆ ಟೈಮಲ್ಲಿ, ಎಷ್ಟು ಉದ್ದ ಇದ್ದ ಏನು ಅಂತ ಅಂದ್ಬಿಟ್ಟು ನನಗದು ನೆನಪಿದೆ. ನಾನೇ ಉದ್ದ ಇದ್ದೆ, ಆಮೇಲೆ ಅದು ಹೆಂಗ್ ಬೆಳೆದ ಅಂತಾನೆ ಗೊತ್ತಾಗ್ಲಿಲ್ಲ. ಹೈಸ್ಕೂಲ್ ಅದು ಗಂಡ್ ಮಕ್ಳು ಹಂಗೇನೆ ಫಸ್ಟ್ ಶಾರ್ಟ್ ಇರ್ತಾರೆ. ಸೊ ಆ ಮೂಮೆಂಟ್ ಅಲ್ಲಿ ಹೇಳದ್ನಲ್ಲ, ನಮ್ಮನೇಲಿ ನಮ್ ಡ್ಯಾಡಿ ಒಬ್ರು ದುಡಿತಾ ಇದ್ರು, ನಾವು 3 ಮಕ್ಳು, ಮತ್ತೆ ನಮ್ಗೆ ಯಾವ್ದೇ ತರ ಬ್ಯಾಕ್ಗ್ರೌಂಡ್ ಅಂತ ಏನು ಇರ್ಲಿಲ್ಲ. ಫುಲ್ಲು ಬ್ಯಾಕ್ ಸಪೋರ್ಟ್ ಎಲ್ಲ ಇದೆ ಮನೆ ಕಡೆ ಎಲ್ಲ. ಹಂಗೆ ಅಲ್ಲಿ ದುಡಿಬೇಕು, ಅಲ್ಲಿ ತಿನ್ಬೇಕು. ಸೊ ಅದನ್ನೆಲ್ಲ ನೆನೆಸ್ಕೊತಾ ಇದ್ರೆ ಇವಾಗ ನಿಜ ಎಷ್ಟು ಕಷ್ಟಪಟ್ಟಿದ್ದಾರೆ ಅವಾಗ ಅನ್ಸುತ್ತೆ. ಅವನ ಹತ್ರ ಇದ್ದಿದ್ದು ಅದು 2, ಒಂದು ಮರೂನ್ ಕಲರ್ ಟೀ ಶರ್ಟು, ಇನ್ನೊಂದು ಕ್ರೀಮ್ ಕಲರ್. ಅದು ಯಾವುದೋ ಒಂದು ಕಳ್ದಾಕಿ ಬಿಟ್ಟೆ ಅನ್ಸುತ್ತೆ, ಟ್ರಿಪ್ ಫನ್ ಫೋರ್ಟ್ಗೆ ಹೋದಾಗ ಅದು ಕ್ರೀಮ್ ಕಲರ್ದು ಮಿಸ್. ಅದು 2 ಇದೇ ಕಲರ್, ಅದು ಒಂಥರ ಇದೇ ಕಲರ್, ಆ ಬಟ್ಟೆನೇ ಹಾಳು ಮಾಡ್ಕೊಂಡು ಬಂದ. ಸೊ ನಂಗೆ ನೆನಪಿದೆ. ಸೊ ನನಗೆ 4 points, ನಿಮಗೆ 2 points. ನಾನು ಕೇಳ್ತೀನಿ, ನನ್ನ ಇಂಜಿನಿಯರಿಂಗ್ ಪಾಸ್ಡ್ ಔಟ್ ಇಯರ್ ಯಾವುದು? ಇದು ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬಿಟ್ಟು ತಟ್ ಅಂತ ಹೇಳ್ಬೇಕು. 17. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. 2017 ಆಯ್ತು. 4-3. ಕೇಳು ಈಗ. ನನ್ನ ಫೇವ್ರೆಟ್ ಫುಡ್? ಅಯ್ಯೋ, ನಿನಗೆ ಫೇವ್ರೆಟ್ ಫುಡ್ ಅಂತ ಹೇಳೋದು ಯಾವ ಥರ ಅಂತ ಅಂದರೆ ಫುಡ್ಡಿ ಅಲ್ಲ ಫಸ್ಟ್ ಆಫ್ ಆಲು. ಸೊ ಹಾಗಾಗಿ ಇವ್ನು ಅವಾಗವಾಗ ಏ ನನಗೆ ಅದಿಷ್ಟ, ಅದನ್ನ ಮಾಡ್ಕೊಡಮ್ಮ, ಇದನ್ನ ಮಾಡ್ಕೊಡಮ್ಮ, ಏ ನಂಗೆ ಅದಿಷ್ಟ ಕಂಡ್ರೆ ಅಂತೆಲ್ಲ ಅವ್ನು ಏನು ಶೇರೇ ಮಾಡ್ಕೊಳ್ಳಲ್ಲ ಫುಡ್ ಬಗ್ಗೆ. ಸೊ ಫೇವ್ರೆಟ್ ಫುಡ್ ವೆಜ್ ಅಲ್ಲ ನಾನ್ ವೆಜ್? ನಾನ್ ವೆಜ್. ನಾನ್ ವೆಜ್ ಅಂತೂ ಕೇಳಲೇ ಬಿಡ. ಬಿರಿಯಾನಿ?
ಬಿರಿಯಾನಿ ಅದು ಮಟನ್ ಬಿರಿಯಾನಿನಾದ್ರು ಆಗಿರ್ಬೋದು ಚಿಕನ್ ಬಿರಿಯಾನಿನಾದ್ರು, ಮಟನ್ನೇ ಇಷ್ಟ ಅವನಿಗೆ. ಚಿಕನ್ ಅಂದರೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ಸು, ಹೆಲ್ದಿ ಆಗಿರಬೇಕು ಅದು ಇದು ಅಂದ್ಕೊಂಡು ಮಟನ್ ಮಟನ್ ಬಿರಿಯಾನಿ. ಆ್ಯಕ್ಚುಲಿ ಫುಡ್ಡಲ್ಲಿ ಒಂದು ಇಷ್ಟಪಟ್ಟು ತಿಂತೀನಿ ಅಂದರೆ ಅದು ಮಟನ್ ಬಿರಿಯಾನಿನೇ ಆಗಿರುತ್ತೆ. ನನಗೆ 5, ನಿನಗೆ 3. ಈಗ ನಾನು ಕೇಳ್ತೀನಿ, ನನ್ನ ಬೆಸ್ಟ್ ಫ್ರೆಂಡ್ಸ್ ನೇಮ್ ಹೇಳು. ಇದು ಗೊತ್ತಿದೆ, ಈಸಿ ಕ್ವಶನ್. ಮಧ್ಯೆ ಮಧ್ಯೆ ಆಮೇಲೆ ಯಾಕೆ ಮುಂಚ್ಕೊಂಡು ಎದ್ದೋಗ್ಬಿಟ್ಟು ನೀವಳು ಏನು ಎಲ್ಲ ಕಷ್ಟದ ಕ್ವಶನ್ಸ್ ಕೇಳ್ತಾಳೆ ಅಂತ ಅನ್ಬಿಟ್ಟು ಮಧ್ಯದಲ್ಲಿ ಇಟ್ಟಿ. ಪೂಜಾ, ವನಿತಾ ಅಂಡ್ ನಂದಿತಾ. ಎಸ್, ಇವ್ರು ಮೂರು ಜನ ನನ್ನ ಬೆಸ್ಟ್ ಫ್ರೆಂಡ್ಸ್. ಅದು ಎಲ್ಲರಿಗೂ ಗೊತ್ತು, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಗೊತ್ತು. ಇವನು ಹೇಳ್ತಾನ ಅನ್ಕೊಂಡ ಹೇಳೋನು ಕರೆಕ್ಟಾಗಿ. ಅಂದರೆ 5, 4. ಯಾರು ನನ್ನ 5? ನನ್ನ 5, ನಿನ್ನ 4. ನೆಕ್ಸ್ಟ್ ಕ್ವಶನ್ ಕೇಳು. ಈ ಕ್ವಶನ್, ನಾನು ಸಿಂಗಲ್ನ ಕಮಿಟೆಡಾ? ಹೋ, ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು ನಾನು. ಅಫ್ಕೋರ್ಸ್ ನೀನು ಸಿಂಗಲ್. ನೀನು ಸಿಂಗಲ್ ಆಗಿಲ್ಲ ಅಂದರೆ ನಾವು ಹುಡುಗಿ ಹುಡುಕೋ ಟೆನ್ಷನೇ ಇರ್ತಾ ಇರಲಿಲ್ಲ. ಐ ಮೀನ್ ಕಮಿಟ್ ಆಗಿದ್ದಿದ್ರೆ. ಸೊ ನೀನು ಸಿಂಗಲ್ ನೋಡಿ ಗಾಯ್ಸ್, ನಮ್ಮ ಹುಡುಗನಿಗೆ ಹುಡುಗಿ ಹುಡುಕ್ತಾ ಇದ್ದೀವಿ, ಯಾರಾದರೂ ಇದ್ದರೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಈಗ ಅವನು ಸಿಂಗಲ್ ಕರೆಕ್ಟಾ ಅಥವಾ ಏನಾದರೂ ಕಮಿಟೆಡಾ? ಸಿಂಗಲ್ ಕರೆಕ್ಟ್. ನಂದು ಈಗ 6, ನಿಂಗೆ 4. ನೆಕ್ಸ್ಟ್ ನಾನು ಕೇಳ ನೋಡ್ತೀನಿ ಇದು ಎಷ್ಟು ಅರ್ಥ. ಈಗ ನನಗೆ ರೀಸೆಂಟಾಗಿ ಡಾಕ್ಟ್ರ್ ಹಾಸ್ಪಿಟಲ್ಗೆ ಬರೋಕೆ ಹೇಳೋರೆ, ಲಾಸ್ಟ್ ವೀಕ್ ಹೋದಾಗ ನೆಕ್ಸ್ಟ್ ಚೆಕಪ್ ಯಾವತ್ತು ಬರಬೇಕು ಅಂತ, ಯಾವತ್ತು ಹೇಳು. ವೆಡ್ನೆಸ್ಡೇ. ನೀನು ಯಾವಾಗ ಅಪ್ಪಲ್ಲೋ ಕೇಳಿಸ್ಕೊಂಡೆ? ಸೀರಿಯಸ್ಲಿ ನಿಂಗೆ ಗೊತ್ತಿರಲ್ಲ ಅಂತ ಅನ್ಕೊಂಡೆ. ನೆನಪು, ನಾನು ನಮ್ಮ ಅಮ್ಮನ ಜೊತೆ ಬಡ್ಕೊತಿರ್ತೀನಲ್ಲ, ಅಮ್ಮ ಬುಧವಾರ ಬರೋಕೆ ಹೇಳೋರೆ, ಅಲ್ಲಿ ತನಕ ವೇಟ್ ಮಾಡಬೇಕು, ಅಲ್ಲಿ ತನಕ ವೇಟ್ ಕೇಳಿಸ್ಕೊಬಿಟ್ನಲ್ಲ. 6, 5. ನಾವು ಫ್ಯಾಮಿಲಿ ಟ್ರಿಪ್ ಅಂತ ಲೈಕ್ ಅಮ್ಮ ಡ್ಯಾಡಿ ಎಲ್ಲ ಹೋಗಿದ್ವಿ ಲಾಸ್ಟ್ ಟ್ರಿಪ್. ಯಾವಾಗ, ಯಾವ ಇಯರಲ್ಲಿ? 2017. ತಪ್ಪು 16 ಪಾಯಿಂಟ್ ಟು ಮೀ 6 ಈಕ್ವಲ್ ಮಾಡ್ತೀನಿ. ಇದೆಲ್ಲ ಕೇಳದ್ನ ನಾನು ಇನ್ನೇನು ನವೀನ್ ಅವ್ರನ್ನ ಲವ್ ಮಾಡ್ತಿದ್ದೀನಿ ಅನ್ನೋ ವಿಷಯ ಮನೇಲಿ ಎಲ್ರಿಗೂ ಗೊತ್ತಾಗೋಯ್ತು. ಅವತ್ತು ನಮ್ಮನೆ ಒಂದು ದೊಡ್ಡ ಸೀನ್ ನಡೆಯುತ್ತೆ. ಅವತ್ತು ಯಾವ ವಾರ ಅಂದರೆ ಅದಕ್ಕೆ ಒಂದು ಪಾಯಿಂಟ್ ಇದೆ. ಅಮ್ಮ ಒಂದು ಮಾತು ಹೇಳ್ತಾನೆ ಇತ್ತು ಇವತ್ತು ಹೇಳು. ಅವತ್ತು ನನ್ನ ಲೈಫಲ್ಲಿ ಆಲ್ಮೋಸ್ಟ್ ಇನ್ಸಿಡೆಂಟ್ಸ್ ಎಲ್ಲ ಆ ದಿನನೇ ಆಗಿದೆ ಅಂತಾನೆ ಹೇಳ್ಬೋದು. ಈಗಲೂ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟ ಅನ್ಸುತ್ತೆ. ಅವತ್ತು ನಮ್ಮಮ್ಮ ಅಯ್ಯೋ ಬೆಳಿಗ್ಗೆಯಿಂದ ಉಪವಾಸ ಇದ್ದೆ. ಆ್ಯಕ್ಚುಲಿ ನನ್ನ ಮಗ ಬಂದ ಕರ್ಕೊಬರ. ಆ್ಯಕ್ಚುಲಿ ನಾನು ಅವತ್ತು ಉಪವಾಸ ಇದ್ದೆ ಗುರುವಾರ. ಬೆಳಿಗ್ಗೆಯಿಂದ ಉಪವಾಸ ಇದ್ದು ಆಗ್ತಾನೆ ದೇವಸ್ಥಾನಕ್ಕೆ ಹೋಗಿ ಬಂದು ಇನ್ನೂ ಒಂದು ಲೋಟ ನೀರು ಕುಡಿತಾ ಇರಲಿಲ್ಲ ನಾನು ಉಪವಾಸ ಇದ್ದೆ. ಅಷ್ಟರಲ್ಲಿ ಸೀನ್ ಕ್ರಿಯೇಟ್ ಮಾಡಿಬಿಟ್ರು ಕಣ್ರಪ್ಪ. ಏನವತ್ತು ನಡೆದಿದ್ದೇ ನಡೆದಿದ್ದು. ನಮ್ಮಮ್ಮ ನನ್ನ ಮಗಳು ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಕಂಡ್ರು, ಒಡಿಬೇಡಿ ಕಂಡ್ರು ಒಳಗೆ ಅಂದ್ಕೊಂಡೆಲ್ಲ. ಪಾಪ ಇವನಿಗೆ ನಾನೇ ಕ್ಲೂ ಕೊಟ್ಬಿಟ್ಟೆ ನನ್ನ ಲೈಫಲ್ಲಿ ಎಲ್ಲ ಇನ್ಸಿಡೆಂಟ್ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಅವನಿಗೆ 7 ಆಗೋಯ್ತಲ್ಲ. ನೋಡ ಅವನು ಕೇಳೋ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ರೆ ಅಟ್ಲೀಸ್ಟ್ ಈಕ್ವಲ್ ಆಗಿಬಿಡುತ್ತೆ. ಸ್ಕೂಲ್ಗೆ ಹೋಗಿದ್ದಾ? ವೆರಿ ಗುಡ್. ಇದು ಕೇಳಾಯಿತು. ಎಸ್, ಎಲ್ಲ ಕ್ವಶನ್ಸ್ ಮುಗೀತಲ್ವ? ಇಬ್ರು 9 ಕ್ವಶನ್ ಅಂತ ಅನ್ಕೊಂಡಿದ್ವಿ. ನಿಂದು ಆಯ್ತಾ? ಏಯ್ ಕೇಳು, ಇನ್ನೊಂದು ಇರಬೇಕು. ಇನ್ನೊಂದು ಕ್ವಶನ್ ಇರಬೇಕು ಕೇಳು. ನಾನು ವರ್ಕ್ಗೆ ಜಾಯ್ನ್ ಆದ ಡೇಟ್ ಇಯರ್ ಡೇಟ್ ಕೇಳಕ್ಕಾಗಲ್ಲ, ಡೇಟ್ ಅಂತೂ ಗೊತ್ತಿಲ್ಲ. ಏನು ನೀನು ಅಂದರೆ ನಿನ್ನ ಲೈಫಲ್ಲಿ ವರ್ಕ್ ಅಂತ ನೀನು ಸ್ಟಾರ್ಟ್ ಮಾಡಿದ್ಯಾ ಯಾವ ಇಯರಲ್ಲಿ ಅಂತನಾ? 2015 ಕರೆಕ್ಟಾ? ಗೆಸ್ ಮಾಡಿದೆ. ಏ 7 ಈಕ್ವಲ್ ಆಗೋಯ್ತು. ಒಂದು ವರ್ಕ್ ಜಾಯ್ನ್ ಆಗಿದೆಯಾ?
ಸೊ ಇಬ್ಬರು ಈಕ್ವಲ್ ಆಗಿ ಆನ್ಸರ್ ಮಾಡಿದ್ದೀವಿ. ಹಾಗಾಗಿ ನೀನು ನನಗೇನು ಕೊಡ್ಸಂಗಿಲ್ಲ, ನಾನು ನಿಂಗೇನು ಕೊಡ್ಸಂಗಿಲ್ಲ, ಸಮಾಧಾನ ಆಯಿತು ಅಂತ. ನಾನು ಆ್ಯಕ್ಚುಲಿ ನಾನೇ ಸೋಲ್ತೀನಿ, ನಾನೇ ಸೋಲ್ತೀನಿ. ನಾನು ಯಾವ ಮರಿದ್ದು ಯಾವ್ದ್ರಲ್ಲಿ ಗೊತ್ತಾ ನಿಮ್ಗೆ ನೋಡೋದು, ಗುರುವಾರ ಅಂತ ನಿಂಗೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇರಲಿಲ್ಲ, ಅಲ್ಲಿ ನಾನು ಕ್ಲೂ ಕೊಟ್ಬಿಟ್ಟೆ ಆಯ್ತಾ. ಆಮೇಲೆ ಒಂದು ಈಸಿ ಕ್ವಶನ್ನು, ಬೆಸ್ಟ್ ಫ್ರೆಂಡ್ಸ್ ನೇಮ್ ಏನು ಅಂತ ಕೇಳ್ಬಿಟ್ಟೆ. ಆ ಥರ ಆದರೆ ನಂದು ಮೊದಮೊದಲು ಅಷ್ಟೊಂದು ಈಸಿ ಕ್ವಶನ್ಸ್ ಇತ್ತು. ಹ್ಞೂ ಇತ್ತು. ಸೊ ಫ್ರೆಂಡ್ಸ್ ನೋಡಿ, ಅಂದರೆ ನಾವಿಬ್ರು ಆಲ್ಮೋಸ್ಟ್ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದೀವಿ ಅಂದರೆ, ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನೋ ಅಷ್ಟೇ ಅವನು ಅರ್ಥ ಮಾಡ್ಕೊಂಡವನೆ. ಹಾಗಾಗಿ ಏನಾದರೂ ಕೊಡ್ಸ್ಕೊಳ್ಳೋಣ ಈಗ ಅಂತ ಅನ್ಕೊಂಡೆ ಆತರ್ವಾ ಶಿವಮಾಮನ ಹತ್ರ. ಆದರೆ ಮಾಮನ್ ಸೋಲಿಸ್ಲಿಲ್ಲ ನಾನು, ಇಲ್ಲಾಂದ್ರೆ ಮಾಮನ ಈಗ ಕರ್ಕೊಂಡು ಹೋಗ್ಬಿದ್ದಿತ್ತು ಸೂಪರ್ ಮಾರ್ಕೆಟ್ಗೆ. ನೀನು ನನ್ನ ಬದಲು ನನ್ನ ಮಗನ ಕೊಡಿಸು ಅಂತ ಖುಷಿ ಆಗ್ಬಿಟ್ಟ ಅವನು. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.